style lah. ಇದೆ ಒಂಥರ ಫೋಟೋ ಸೆಷನ್ ಗೆ ಪ್ಲೇಸ್ ಹಿಲ್ ಬ್ಯಾಕ್ ಸೈಡ್ ಹಿಲ್ ಹೌ ತುಂಬಾ ಪೀಸ್ಫುಲ್ ಆಗಿದೆ ಪ್ಲೇಸ್ ನಿಧಾನ ಬಾತು ರೋಡ್ ನೋಡು ನೀರು ಹಂಗ ಬೀಳ್ತಾ ಇದೆ ಲೇ ಸುಮ್ಮನೆ ಬೆಟ್ಟ ರೀಚ್ ಆಗಿದ್ದೀವಿ ಫೋರ್ಟು ಗುಡಿಬಂಡೆ ಫೋರ್ಟು ಹತ್ತಾ ಇದ್ದೀವಿ ಹತ್ತಬೇಕಾದ್ರೆ ವಿಡಿಯೋ ಮಾಡ್ಕೊಂಡು ಹತ್ತಕ್ಕಾಗಲ್ಲ ಯಾಕಂದರೆ ಹೇಳೋಕ್ಕಾಗಲ್ಲ ಅದನ್ನು ಬಂದು ಹತ್ತಕ್ಕಾದ್ರೆ ವಿಡಿಯೋ ಮಾಡಿ ಗೊತ್ತಾಗುತ್ತೆ ನೀರು ಇಳಿತಾ ಇದೆ ಮಾತಾಡೋಕ್ಕೂ ಆಗಲ್ಲ ಸೊ ವ್ಯೂ ಅಣ್ಣ ಮೇಲೆ ಹೋದ್ಮೇಲೆ ತೋರಿಸ್ತೀನಿ ಇನ್ನೊಂದು ಬಿಸಿಲು ಬೇರೆ ಹಿಡಿತಾ ಇದೆ ಸೊ ಅದಕ್ಕೆ ವಿಡಿಯೋ ಮಾಡಿಕೊಂಡು ಹತ್ತೋದು ಕಷ್ಟ ಆಗ್ತಾಯಿದೆ ಮನೆ ಮೇಲೆ ಹೋದ್ಮೇಲೆ ವ್ಯೂ ತೋರಿಸ್ತೀನಿ ಹೆಂಗಿದೆ ಅಂತ ಬಂದಿದ್ದೀವಿ ಇನ್ನೂ ಅಲ್ಲಿವರೆಗೂ ಹೋಗ್ಬೇಕು ಸೊ ಇಲ್ಲಿ ಜಾರುಗೊಂಡೆ ಥರ ರೆಡಿಯಾಗಿದೆ ಅಲ್ಲಿ ಕೆಳಗಡೆ ಇರೋ ಹುಡುಗರು ಜಾರುಬಂಡಿ ಆಡ್ತೀವಿ ಅಂತ ಹೇಳಿದ್ರು ಅವ್ರ ಚಟ್ಟಿ ಅರ್ಧವಿದೆಯಲ್ಲ ಅಂತ ಗೊತ್ತಿಲ್ಲ ಕಲ್ಪನೆ ಸೌದೋಗಿದೆ ಸೊ ಹಂಗೋ ಹತ್ಕೊಂಡು ಹತ್ಕೊಂಡು ಅರ್ಧ ದಾರಿ ಬಂದಿದ್ದೀವಿ
ತುಂಬ ಸ್ಟ್ರೆಸ್ ಆಗುತ್ತೆ ಮರ. ತುಂಬ ಹಳೆ ಗುಡಿ ದೇವಸ್ಥಾನ. ಹಾಳು ಬಿದ್ದಿದೆ, ಇಲ್ಲಿ ಏನೋ ಇದೆ, ಏನೋ ಇದೆ ಗೊತ್ತಿಲ್ಲ ಏನಿದೆ ಅಂತ, ಬಟ್ ನಾ ಹಾಳು ಬಿದ್ದು ಹೋಗಿದ್ದೆ. ಗುಂಡಿ ತೆಗೆದಿದ್ದಾರೆ. ಆ ಥರದ್ದು ಒಂದು ಎರಡು ಮೂರು ಇದೆ, ಆರಾಮಾಗಿ ಸ್ವಲ್ಪ ರೆಸ್ಟ್ ಮಾಡಿ ಹೋಗ್ಬೋದು. ಬನ್ನಿ ಮೇಲೆ ವೀಡಿಯೋ ಸ್ಟಾರ್ಟ್ ಮಾಡ್ತೀನಿ. ಇದೊಂದು ಏನೋ ಇದೆ, ಗುಡಿ ಹೆಂಗಿದೆ ನೋಡು. ಆ ಕಡೆಗೆ ಗುಹೆ ಇದೆ, ಗುಹೆ ಥರ ಇಲ್ಲೇನು ಇಲ್ಲ, ಜಾಗ ಖಾಲಿ ಇದೆ, ಜಸ್ಟ್ ಒಂದು ವ್ಯೂ ಪಾಯಿಂಟ್ ಇದೆ ಅಷ್ಟೇ. ನೋಡಿ ಹೋಗೋಣ. ಏನಾಯ್ತು? ಹಾ ಓಕೆ, ವೇಟ್ ಮಾಡೋಣ. ಸರಿ, ಸೊ ಈ ಥರ ಇದೆ ನಿಮಗೆ ಕೇವ್ಗಳು. ಬಂತು, ಆಲ್ಮೋಸ್ಟ್ ಎಂಡಿಗೆ ಬಂದ್ವಿ. ಸೊ ಇಲ್ಲಿ ಬಂದ್ವಿ. ಸೊ ಚಿಕ್ಕ ಜಾಗ ಇದೆ, ಅವು ಕಡೆ ವ್ಯೂ ಪಾಯಿಂಟ್ ಓಕೆ. ಫೋಗಿ ಫೋಗಿ ಇದೆ, ಸೊ ಕ್ಲಿಯರ್ ಕಾಣಿಸ್ತಾ ಇಲ್ಲ, ಎಲ್ಲ ಮುಸುಕು ಮುಸುಕು ಕಾಣಿಸುತ್ತೆ. ಓಕೆ ಬನ್ನಿ. ಗುಹೆ, ಗುಹೆ ಅಂದರೆ ಆವಾಗಲೇ ಹೋಗಿದ್ದೆ ಅದೇ ಥರನೇ ಇರೋದು. ಹಾಂ ಇದೆ ಕುಡಿಯಕ್ಕ. ಹಾಂ ಇಲ್ಲೊಂದು ಯಾವುದೋ ಗುಹೆ ಇದೆ, ಸೀತಾರಾಮ ಗುಹೆ ಅಂತ. ಏ ಯಾರಿದ್ದೀರ ಒಳಗಡೆ? ಓ ಇದಾರೆ ಹುಡುಗರೆಲ್ಲ. ಬಾಗಿಲುಗಳು ಮತ್ತಿಕ್ಯಾತ. ಸೊ ಇಲ್ಲಿ ಬಂದರೆ ಇಲ್ಲಿ ನಮಗೆ ಒಂದು ಒಳ್ಳೆ ಲೇಕ್ ವ್ಯೂ ಸಿಗುತ್ತೆ. ಫೋ
ಗುಡಿಬಂಡೆ ಲೇಕು. ಇನ್ನು ಅಲ್ಲಿ ಟಾಪ್ಗೆ ಅಲ್ಲಿಗೆ ಹೋಗ್ಬೇಕು ಇನ್ನೂ ಇದೆ. ಸ್ವಲ್ಪ ಹುಷಾರು ಕಾಲು ಜಾರುತ್ತೆ. ಸೊ ಇದೇ ಒಂದು ರೀತಿಯಲ್ಲಿ ಚೆನ್ನಾಗಿದೆ ವ್ಯೂ ಇಲ್ಲೂ ಕೂಡ. ಎಲ್ಲ ಕಡೆ ಇದ್ದಿದ್ದೆ ದೇವಸ್ಥಾನ ಇದೆ.